ಕಳೆದ 3 ತಿಂಗಳ ಹಿಂದೆ ಏನು ರೇಣುಕಸ್ವಾಮಿಯವರ ಹತ್ಯೆ ಆಗಿತ್ತು, ಡಿ ಗ್ಯಾಂಗ್ನಿಂದ ರೇಣುಕಸ್ವಾಮಿಯವರ ಹತ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇಂದು ಪೊಲೀಸರು ಚಾರ್ಜ್ ಶೀಟನ್ನು ಇಟ್ಟಿದ್ದಾರೆ ನ್ಯಾಯಾಲಯದ ಮುಂದೆ. ಆ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟನ್ನು ಇಟ್ಟಿದ್ದಾರೆ, ಜೊತೆಗೆ ಆ ರೇಣುಕಸ್ವಾಮಿಯವರ ಬೇಡ್ತಾ ಇರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆ ಅವರ ತಂದೆಯವರಿದ್ದಾರೆ, ಶಿವನಗೌಡರು. ಅವರು ಈ ಬಗ್ಗೆ ಏನು ಮಾತಾಡ್ತಾರೆ ಕೇಳೋಣ. ಸರ್, ಇವತ್ತು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ, ಜೊತೆಗೆ ವೈರಲ್ ಕೂಡ ಆಗಿದೆ ಫೋಟೋ, ಏನು ಅನಿಸುತ್ತೆ ಸರ್? ಫೋಟೋ ವೈರಲ್ ಆಗಿದ್ದು ನಮ್ಮ ಮಾಧ್ಯಮದ ಮುಖಾಂತರ ಗೊತ್ತಾಯ್ತು ನಮಗೆ. ನಾವು ಟಿವಿ ಏನು ಹಾಕೋಕ್ಕೂ ಇಲ್ಲ, ನಿಮ್ಮ ವಾಟ್ಸಪ್ ಮುಖಾಂತರ ತೋರಿಸಿದ್ರು. ನಾವು ನಿಜವಾಗ್ಲೂ ಭಯಂಕರ ದಿಗ್ಭ್ರಮೆ ಆಗಿಬಿಟ್ಟಿದೆ. ನಮಗೆ ಈ ರೀತಿ ಹಿಂಸೆ ಕೊಟ್ಟಾರಂತ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಏಕೆಂದರೆ ಅವನು ಎಷ್ಟೆಲ್ಲ ಬೇಡ್ಕೊಂಡಿದ್ದಾನೆ, ಎಷ್ಟೆಲ್ಲ ಕೈಕಾಲು ಕಟ್ಕೊಂಡಿದ್ದಾನೆ. ಇವರು ಕರೆಂಟ್ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡು ರಾಡ್ ತಗೊಂಡು ಹೊಡೆದಾರೆ, ಮಳೆ ತಗೊಂಡು ಹೊಡೆದಾರೆ, ತಲೆ ತೂತ್ಬಿಟ್ಟಿದೆ. ಹಿಂಗೆಲ್ಲ ಅವನು ಕೈಕಾಲು ಕಟ್ಕೊಂಡಿದ್ದಾನೆ. ತಪ್ಪಾಗಿದೆ ಬಿಡ್ರಿ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ನಮ್ಮ ತಂದೆ ತಾಯಿ ವಯಸ್ಸಾದಾಗಿದ್ದಾರೆ, ಏನೆಲ್ಲ ಬೇಡ್ಕೊಂಡಿದ್ದು ಒದ್ದಾಡಿದ್ರು ಕೂಡ ಇವರು ಬಿಟ್ಟಿಲ್ಲ. ಇವರಲ್ಲಿ ಇಷ್ಟು ಜನರಲ್ಲಿ ಅವರೇನು ಶೆಡ್ನೆ ಇದ್ದಾರೆ, ಅವ್ರಿಗೆ ಒಬ್ಬರಿಗೂ ಮನುಷ್ಯತ್ವ ಇರಲಿಲ್ವಾ, ಮಾನವೀಯತೆ ಇರಲಿಲ್ವಾ? ಇಷ್ಟೆಲ್ಲ ಕರುಣೆ, ಒಂದು ಸ್ವಲ್ಪ ಕರುಣೆ ತೋರಿದರೆ ಜೀವ ಬದುಕಿರ್ತಿತ್ತು ಅಂತ ಬಿಟ್ಬಿಟ್ಟು ಈ ರೀತಿ ಅಮಾನುಷವಾಗಿ ಹಿಂಸೆ ಕೊಟ್ಟು ಇದನ್ನು ಮಾಡಿ ಕೊಲೆ ಮಾಡಿದ್ದಾರೆ. ಆ ಮನುಷ್ಯರಿಗೆ ಏನು ಹೇಳೋ, ರಾಕ್ಷಸರಲ್ಲೇ ರಾಕ್ಷಸರು. ಸರ್, ಈಗ ನಿಮ್ಮ ಮಗ ಇದು ರೇಣುಕಸ್ವಾಮಿ ಅವರಿದ್ದರು, ಅವರು ಒಂದು ದಯನೀಯ ಸ್ಥಿತಿಯಲ್ಲಿ, ಅಂದರೆ ನಾನು ತಪ್ಪು ಮಾಡಬಹುದು, ಮಾಡಿದ್ದೀನಿ, ಹಾಗಾಗಿ ನನ್ನನ್ನು ಬಿಟ್ಟು ಬಿಡಿ, ಎಲ್ಲೋ ಬದುಕೋತೀನಿ ಅನ್ನೋ ಒಂದು ದಯನೀಯ ರೀತಿಯಲ್ಲಿ ಅಂದರೆ ಮೊಣಕಾಲೂರಿ ಅವರ ಮುಂದೆ ಒಂದು ಜೀವದಾನವನ್ನು ಬೀಳ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಕರುಣೆ ಅನ್ನೋದು ಕಾಣ್ತು ಬಂದಿಲ್ಲ. ಹಾಗೆ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೆ, ಏನನ್ಸುತ್ತೆ ಸರ್? ನಾನು ಅದೇನೆ, ಅವನು ಕೈಕಾಲು ಕಟ್ಕೊಂಡಿದ್ದಾನೆ, ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾನೆ, ಇನ್ನು ಮುಂದೆ ತಪ್ಪು ಮಾಡಲ್ಲ ಅಂತ ಒಪ್ಕೊಂತಿದ್ದಾನೆ. ಆದರೂ ಕೂಡ ಅವ್ರ ಮನುಷ್ಯತ್ವ ಏನು ಇಲ್ಲದಾನೆ, ಆ ರೀತಿ ಹಿಂಸೆ ಕೊಟ್ಟು ಅವರ್ಯಾರೋ ಪವಿತ್ರ ಅನ್ನೋರು ಕೂಗಿ ಕೊಲೆ ಮಾಡಿರಿ, ಸಾಯಿಸ್ರಿ ಅಂತ ಹೇಳಿದ್ದಾರೆ ಅಂತೆ. ಅದೇ ಚಾರ್ಜ್ ಶೀಟ್ನಲ್ಲಿ ಇದೆ ಅಂದರು. ಎಂತಾದರೂ ಸಾಮಾನ್ಯವಾಗಿ ಹೆಣ್ಮಕ್ಕಳಿಗೆ ದಯಾಮಯಿ ಕರುಣಾಮಯಿ ಅಂತ ಏನೆಲ್ಲ ನಾವು ಅಂತೀವಿ, ಅಷ್ಟೇ ಆ ಹೆಣ್ಮಗಳಿಗೆ ಅವ್ರು ಸ್ವಲ್ಪ ಕನಿಕರ ಬರಲಿಲ್ವಾ, ಸ್ವಲ್ಪ ಕರುಣೆ ತೋರಲಿಲ್ವಾ? ಆ ಮನುಷ್ಯಳು ಕರುಣೆ ತೋರಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರಲಿಲ್ಲ ಅನಿಸುತ್ತೆ. ಅವಳಿಗೆ ದೇವರು ಸದ್ಬುದ್ಧಿ ಕೊಡಬೇಕಾಗಿತ್ತು. ಅಂದರೆ ಅವಳು ಅವ್ರು ಯಾವ ರೀತಿ ಅವರು ವರ್ತನೆ ಮಾಡಿದ್ದಾರೆ, ನಿಜವಾಗಲಿ ಹಿಂಸೆ. ಇದು ನಮಗೆ ಏನು ಮಾತಾಡೋಕ್ಕೆ ನನ್ನ ಹತ್ರ ಶಬ್ದಗಳಿಲ್ಲ, ನನಗೆ ದುಃಖ ಉಕ್ಕರಿಸಿ ಬರ್ತಾ ಇದೆ. ನಾವು ಎಷ್ಟೆಂತೆಲ್ಲ ಮರಿಬೇಕು ಮಾಡಬೇಕು ಅಂತಿದ್ದೀವಿ. ನಾವು ನಮ್ಮ ಸೊಸೆ ಬಗ್ಗೆ, ಸೊಸೆಯಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಬಗ್ಗೆ ಚಿಂತನೆ ಮಾಡಬೇಕಂತ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ. ಆದರೆ ಈ ರೀತಿ ನಡೆದಿರೋದು ಅಮಾನುಷಕೃತನೋ, ಇದು ಯಾರೇ ಶಬ್ದಗಳೇ ಇಲ್ಲ ಇದು ವರ್ಣಕ್ಕೆ. ರಾಕ್ಷಸರಂದರೆ ಹಿಂಗೆ ಇರ್ತಾರಂತ ಈಗ ಅನುಭವಿಸುತ್ತೆ ಬರೀ ಪುಸ್ತಕದಲ್ಲಿ. ಈಗ ಏನಂತಂದರೆ, ಇಲ್ಲಿ ರೇಣುಕಸ್ವಾಮಿ ಅವ್ರನ್ನ ಏನು ಕಿಡ್ನ್ಯಾಪ್ ಮಾಡಿದ್ರು, ಅಲ್ಲಿಂದನೇ ಅವರು ಹೊಡ್ಕೊಂಡು ಹೋಗಿದ್ದಾರೆ ಅನ್ನೋದು ಶಾರ್ಟ್ ಶೀಟ್ನಲ್ಲಿ ಒಂದು ದಾಖಲೆ ಆಗಿದೆ ಸರ್. ಈ ಒಂದು ಅವರ ಪ್ರೌಢತನಕ್ಕೆ ಏನನ್ಸುತ್ತೆ ಸರ್? ಅಲ್ಲದೆ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ದಾರೆ, ಬರೀ ಕೊಲೆ ಮಾಡಿದ್ದಾಗಲಿ ಕಿಡ್ನ್ಯಾಪ್ ಅಷ್ಟೇ ಅಲ್ಲ, ಕಿಡ್ನ್ಯಾಪಿನ ಜೊತೆಗೆ ಕೊಲೆ ಮಾಡಿದ್ದಾರೆ, ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ, ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ. ನಾನು ಅದಕ್ಕೆ ನಾನು ನ್ಯಾಯಾಂಗ ಬೇಡ್ಕೊಳ್ಳೋದು ಇಷ್ಟೇ. ಅವ್ರು ಏನು ತಪ್ಪಿಸ್ತಿದ್ದಾರೆ, ನಮಗೆ ನಮ್ಮ ಮಗನಿಗೆ ಹಿಂಸೆ ಕೊಟ್ಟಿದ್ದಾರೆ, ಚಿತ್ರಹಿಂಸೆ ಮಾಡಿದ್ದಾರೆ, ಅವ್ರಿಗೂ ಕೂಡ ಆ ಘನ ನ್ಯಾಯಾಲಯ ಅದೇ ರೀತಿ ಶಿಕ್ಷೆ ಕೊಡಬೇಕು ಅಂತ ಅಂದರೆ ಮಾತ್ರ ಅದಕ್ಕೆ ನ್ಯಾಯ ಸಿಕ್ಕಂಗಾಗುತ್ತೆ, ನನ್ನ ಮಗನಿಗೆ ಆತ್ಮಶಾಂತಿ ಸಿಗುತ್ತೆ ಅಂತ ನಾನು ಕೋರ್ಟ್ನಲ್ಲಿ ಬೇಡ್ಕೊಂತೀನಿ ನಾನು. ಸರ್, ಅಂತಂದರೆ ಈಗೇನು ಇಷ್ಟೊಂದು ಕ್ರೌರ್ಯತನ ಮತ್ತು ಕ್ರೌರತನವನ್ನು ಮೆರೆದು ಅವನಿಗೆ ಒಳಿಬಾರದ ಜಾಗದಲ್ಲೆಲ್ಲ ಹೊಡೆದು ಈ ರೀತಿ ಕೊಲೆ ಮಾಡಿರೋದ್ರಿಂದ ಅವ್ರಿಗೆ ಯಾವ ಥರ ಶಿಕ್ಷೆ ಆಗಬೇಕು ಅಂತಂದರೆ ಅವರು ಕೂಡ ಈ ಥರ ಕ್ರೌರ್ಯನ ಅನುಭವಿಸ್ಬೇಕು ಅಥವಾ ಸಂಕಟನ ಅನುಭವಿಸ್ಬೇಕು ಅಂತೀರಾ? ಹೌದು ಹೌದು, ಅವ್ರಿಗೆ ಈಗ ಒಬ್ಬನ ವ್ಯಕ್ತಿಯ ನೋವು ಅಂತಂದು ಗೊತ್ತಾಗಬೇಕು, ಅವ್ರಿಗೆ ಇದೇ ರೀತಿ ಶಿಕ್ಷಣೆ ಆಗಬೇಕು. ಅವ್ರೇನು ಮಾಡಿದಾರಲ್ಲ, ಅವ್ರೇನು ಹೊಡೆದಾರೆ, ಅವ್ರೇನು ಇದು ಮಾಡಿದ್ದಾರೆ, ಯಾವ ರೀತಿ ಒದ್ದಾರೆ ಮಡದ್ದಾರೆ, ಅದೇನು ಕರೆಂಟ್ ಕೊಟ್ಟಾರೆ, ಅದೇ ರೀತಿಯೇ ಘನ ನ್ಯಾಯಾಲಯ ಶಿಕ್ಷೆ ಕೊಡಬೇಕು ಅವ್ರಿಗೆ ಎಲ್ಲರಿಗೂ. ಅವ್ರು ಯಾರಿದ್ದಾರೆ ಅಪರಾಧಿಗಳು, ಅದೇ ರೀತಿಯೇ ನ್ಯಾಯಾಲಯ ಘನ ಶಿಕ್ಷೆ ಕೊಟ್ಟು ಅವರಿಗೆ ಶಿಕ್ಷೆ ವಿಧಿಸ್ಬೇಕು. ಬರೀ ಕಾರಾಗೃಹ ಆಗಲಿ ಅಥವಾ ಇನ್ಯಾವ್ದಾರು ಒಂದು ಮಾಡಿದರೆ ಅದು ಶಿಕ್ಷೆ ಅನಿಸೋದಿಲ್ಲ. ಯಾಕಂದರೆ ಅವರು ಆರಾಮಾಗಿ ಅಲ್ಲಿ ಟಿವಿ ನೋಡ್ಕೊಂತ ಅದು ಮಾಡ್ಕೊಂತ ಇದು ಮಾಡ್ಕೊಂತ ಕೂತ್ಕೊಂಡಿರ್ತಾರೆ ಕಾರಾಗೃಹದಲ್ಲಿ, ಅದು ಶಿಕ್ಷೆ ಅನಿಸೋದಿಲ್ಲ. ಬರೀ ಮನೆ ಜಾಗ ಬದಲಾವಣೆ ಆಗುತ್ತೆ, ಶಿಕ್ಷೆ ಅನಿಸಲ್ಲ. ಅದಕ್ಕೆ ಶಿಕ್ಷೆ ಅಂದರೆ ಅನುಭವಿಸ್ಬೇಕು ಅವರು, ಆ ಶಿಕ್ಷೆ ನೋವನ್ನು ಗೊತ್ತಾಗಬೇಕು. ಒಬ್ಬರು ನೋವು ಅಂದರೆ ಹೆಂಗಿರುತ್ತೆ, ಏನಿರುತ್ತೆ ಅಂತ ನೋವು ಗೊತ್ತಾಗಬೇಕು. ತಪ್ಪಿನ ಅರ್ವಾಗಿ ಕ್ಷಮೆ ಕೇಳಿದಾಗ ಕ್ಷಮಾ ಮಾಡಬೇಕು, ಅದು ಮನುಷ್ಯತ್ವ ಧರ್ಮ. ಅದು ತಪ್ಪು ಆಗಿ ತಪ್ಪನ್ನು ನಾನು ಸಮರ್ಥನೆ ಮಾಡ್ಕೊತಿಲ್ಲ, ತಪ್ಪಿಗಾಗಿ ಈ ಥರ ಶಿಕ್ಷೆ ಆಗಬಾರ್ದು.
ತಪ್ಪಿದ್ದಕ್ಕೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಯಿತು, ತಂದೆ ತಾಯಿ ಹೇಳ್ಬೋದಾಯಿತು, ಅವರೇ ಬುದ್ಧಿವಾದ ಹೇಳಿ ಕಳಿಸ್ಬೋದಿತ್ತು. ಅವ್ರು ಬುದ್ಧಿವಾದ ಹೇಳಿ ಕಳಿಸಿದ್ರೆ ನಿಜವಾಗ್ಲೂ ಆ ನಟನೆಗೆ ಮತ್ತು ನಿಜ ಜೀವನಕ್ಕೆ ಒಂದು ಸಾಮ್ಯತೆ ಇರ್ತಿತ್ತು. ಇದರಲ್ಲಿ ನಟನೆಯೇ ಬೇರೆ, ನಿಜ ಜೀವನದಲ್ಲೇ ಬೇರೆ. ಸುಮ್ಮನೆ ರೊಕ್ಕ ಐತೆ, ಅಧಿಕಾರ ಐತೆ ಅಂದರೆ ಏನು ಬೇಕಾದ್ರೂ ನಡೀತೈತೆ ಅಂತ ಇವತ್ತಿನ ಕಾಲಮಾನದಲ್ಲಿ ಆಗಿದೆ. ಆದ್ದರಿಂದ ಘನ ನ್ಯಾಯಾಲಯ ಇವೆಲ್ಲ ಸಾಕ್ಷಿಗಳನ್ನು ಪರಿಗಣಿಸಿ ಅತ್ಯಂತ ಘೋರ ಶಿಕ್ಷೆ, ಅಂದರೆ ಮಗ ಏನು ಅನುಭವಿಸಿದ್ದಾನೆ ಅದೇ ರೀತಿ ಅನುಭವಿಸಿ ಶಿಕ್ಷೆ ಕೊಡಬೇಕು ಅಂತ ನ್ಯಾಯಮೂರ್ತಿಗಳನ್ನ ನಾನು ಕೇಳ್ತೇನೆ. ಸೊ ಇದಿಷ್ಟು ರೇಣುಕಾಸ್ವಾಮಿ ಅವರ ತಂದೆಯ ನೋವಿನ ಮರಣದ ಮನದಾಳದ ಮಾತುಗಳಾಗಿದೆ. ಅಂದರೆ ಏನು ಅವರು ಒಂದು ನೋವನ್ನು ಅನುಭವಿಸಿದ್ರು ರೇಣುಕಾಸ್ವಾಮಿ ಅವರು, ಅಂತಹದ್ದೇ ನೋವನ್ನು ಅನುಭವಿಸಬೇಕು, ಸಾಮಾನ್ಯ ಶಿಕ್ಷೆಯನ್ನು ಕೊಡಬಾರ್ದು, ಕಠಿಣ ಶಿಕ್ಷೆಯನ್ನು ಕೂಡ ಕೊಡಬೇಕು ಅನ್ನೋ ಮಾತುಗಳನ್ನು ಕೂಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಡಿ ಕುಮಾರಸ್ವಾಮಿ, ಪ್ರಜಾನಿಶ್ ಚಿತ್ರದುರ್ಗ.